ವಿದ್ಯಾರ್ಥಿನಿ ನೇಹಾ ಕೊಲೆ ಬಳಿಕ ಮತ್ತೆ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ. ಕಾರಣ ಇಷ್ಟೇ, ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿಯನ್ನೇ ಕೊಂದಿದ್ದಾನೆ ಪಾಗಲ್ ಪ್ರೇಮಿ. ಹುಬ್ಬಳ್ಳಿ ಯಾಕೆ ಈ ತರ ಆಗ್ತಾ ಇದೆ? ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಯುವತಿಯ ಹತ್ಯೆ ಆಗಿದೆ, ಯುವತಿಯ ಮರ್ಡರ್ ಆಗಿದೆ. ನೇಹಾ ಹತ್ಯೆ ರೀತಿಯಲ್ಲೇ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಪಾಪಿ ವಿಶ್ವಾಸ್. ಮಲಗಿದ್ದಲ್ಲೇ ಕೊಲೆಯಾಗಿದ್ದಾಳೆ ಯುವತಿ ಅಂಜಲಿ ಅಂಬಿಗೇರ. ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಆರೋಪಿ ವಿಶ್ವಾಸ್. ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನಾದ್ರೂ ಹೆಣ್ಮಕ್ಳು ಹೆಚ್ಚೆತ್ಕೊಳ್ಬೇಕು. ವಿದ್ಯಾರ್ಥಿನಿ ನೇಹಾ ಕೊಲೆ ಬಳಿಕ ಹುಬ್ಬಳ್ಳಿ ನಗರ ಮತ್ತೆ ಬೆಚ್ಚಿ ಬಿದ್ದಿದೆ. ಮತ್ತೊಂದು ಅದೇ ರೀತಿಯ ಕೊಲೆ ಆಗಿದೆ. ಮಲಗಿದ್ದಲ್ಲೇ ಅಂಜಲಿಗೆ ಚಾಕುವನ್ನ ಇರಿದು ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯನ್ನೇ ಕೊಂದಿದ್ದಾನೆ ಪಾಗಲ್ ಪ್ರೇಮಿ ವಿಶ್ವಾಸ್, ಪಾಪಿ ವಿಶ್ವಾಸ್. ಕುಟುಂಬಸ್ಥರ ಆ ರೋದನವನ್ನ ನೋಡ್ತಾ ಇದೀರಿ, ಕುಟುಂಬಸ್ಥರ ಅಳಲನ್ನ ಗಮನಿಸ್ತಾ ಇದೀರಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದೀರಿ. ಮನೆ ಒಳಗಡೆನೆ ನುಗ್ಗಿ ಆ ಹೆಣ್ಮಗಳಿಗೆ ಚಾಕುವಿಂದ ಇರ್ತಿದ್ದಾನೆ ವಿಶ್ವಾಸ್. ಈಗ ಯಾವ ರಾಜಕಾರಣಿಗಳು ಮಾತನಾಡ್ತೀರಿ, ಇದಕ್ಕೆ ಯಾವ ರಾಜಕೀಯ ಬಣ್ಣ ಕಟ್ತೀರಿ? ಹುಟ್ಟಿದ್ರು ರಾಜಕೀಯ, ಸತ್ರು ರಾಜಕೀಯ, ಏನಾದ್ರೂ ರಾಜಕೀಯ ಮಾತಾಡ್ತಿರಲ್ಲ, ಅದ್ರ ಬದಲು ಕಾನೂನು ಸುವ್ಯವಸ್ಥೆಯನ್ನ ಗಟ್ಟಿ ಮಾಡೋದಕ್ಕಾಗೋದಿಲ್ವಾ? ಇನ್ನೆಷ್ಟು ಹೆಣ್ಮಕ್ಳು ಈ ರೀತಿ ಪ್ರಾಣವನ್ನ ಕಳ್ಕೊಳ್ಬೇಕು? ದೃಶ್ಯಗಳಲ್ಲಿ ಗಮನಿಸ್ತಾ ಇದೀರಿ, ಇಡೀ ಹುಬ್ಬಳ್ಳಿ ಇವತ್ತು ಬೆಚ್ಚಿ ಬಿದ್ದಿದೆ. ಹೆಣ್ಮಕ್ಳನ್ನ ಧೈರ್ಯವಾಗಿ ಹೊರಗಡೆ ಕಳಿಸೋದಕ್ಕೆ ಹೆದರ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಜಲಿ ಹತ್ಯೆ ಆಗಿದೆ. ಇನ್ನು ಈ ವಿಚಾರವಾಗಿ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ ಅಂಜಲಿ ಸಹೋದರಿ ಪೂಜಾ. ಕೊಲೆಯಾದ ಅಂಜಲಿಯ ಸಹೋದರಿ ಪೂಜಾ ಒಂದಷ್ಟು ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ನೇಹಾ ಹತ್ಯೆ ರೀತಿಯೇ ನಿನ್ನನ್ನು ಕೂಡ ಕೊಲೆ ಮಾಡ್ತೀನಿ ಅಂತ ಆರೋಪಿ ವಿಶ್ವಾಸ್ ಹೇಳಿದ್ನಂತೆ. ಮೈಸೂರಿಗೆ ಹೋಗಿ ಬರೋಣ ಅಂತ ವಿಶ್ವಾಸ್ ಅಂಜಲಿಯನ್ನ ಕರೆದಿದ್ದ. ನಮ್ಮ ಮನೆಯಲ್ಲಿ ಬೈತಾರೆ ಅಂತ ಯುವತಿ ಮೈಸೂರಿಗೆ ಹೋಗೋದಕ್ಕೆ ನಿರಾಕರಿಸಿದ್ಲು. ಇಂದು ಬೆಳಿಗ್ಗೆ ಮತ್ತೆ ಮೈಸೂರಿಗೆ ಕರೆದಿದ್ದ ಹಂತಕ್ಕ, ನೀನು ನನ್ನ ಜೊತೆ ಬರದೇ ಇದ್ರೆ ನೇಹಾ ರೀತಿನೇ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ನಂತೆ. ನಮ್ಮ ಅಕ್ಕ ಹೋಗದಿದ್ದಕ್ಕೆ ಚಾಕು ಹಾಕಿದ್ದಾನೆ. ಏನ್ರಿ ದುರಂತ ಇದು? ಇದು ಯಾವ ಪ್ರೀತಿ ಇದು? ಹತ್ಯೆಯಾದ ಯುವತಿ ಅಂಜಲಿ ಸಹೋದರಿ ಪೂಜಾ ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಮೈಸೂರು ಕರೆದ್ನಂತೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಕೊಲೆ ಮಾಡಿದ್ದಾನೆ. ಎಂತ ದುರಂತ ಇದು? ಪೂಜಾ ಏನ್ ಹೇಳಿದ್ರು ಕೇಳಿಸ್ಕೋಣ. ಕ್ಲಾಸ್ಮೇಟ್ ಅಂತಿದ್ದ ರೀ, ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ. ಅವ ಬಂದ 5 ಗಂಟೆಗೆ ಬಂದಾನ ರೀ, ಒಂದ್ಸಲ ಬಾರಿಸ್ದಾಗ ತೆಗ್ದಿಲ್ಲ ನಾವು. ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಕಿ ಮೂರನೇದಕ್ಕೆ ಅಕ್ಕ ಅದಾಳ್ರಿ, ಅಕ್ಕಿ ತೆಗ್ಯಾಕ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರೆ ತೆಗ್ದ. ಅವ ಚಾಕುವಿಂದ ಇಟ್ಕೊಂಬಂದ ನಮ್ಮ ಅಜ್ಜಿ ಮಕ್ಕೊಂದಿದ್ದಿರ್ರಿ. ಅಜ್ಜಿ ಯಾರು ಹೆಂಗ್ ಮಾತಾಡ್ತಾರಲ್ಲ ಹಂಗ್ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ಲರಿ ನಮ್ಗೆ. ಅವ ನಮ್ಮ ಅಜ್ಜಿಗೆ ಎಬ್ಬಿಸಂದ, ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂದಳ್ರಿ, ಈಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರ ಬಿಟ್ಟು ಬರಂಗಿಲ್ಲ ಅಂದಳ್ರಿ. ಈಕಿ ಬರ್ಲಾರ್ದಕ್ಕ ನಮ್ಮ ಮೂರನೇದಕ್ಕೊಂದು ಉಗಿಸಕಿನ ಕೈ ಜಕ್ಕೊಂದು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟನ್ರಿ. ಕುತ್ತಿಗೆ ಹಾಕ್ಯಾನ, ಒಟ್ಟಿಗೆ ಹಾಕ್ಯಾನ, ಹೆರಿಗೆ ಹಾಕ್ಯಾನ್ರಿ. ಈಗ ಒಲ್ಲೆ ಅಂದಿದ್ದಕ್ಕೆ ಈ ತರ ಮಾಡ್ರು ಒಲ್ಲೆ ಅಂದ ಆಕೆ ಏನು ಅವ್ನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ಒಲ್ಲೆ ಅಂದಲ್ರಿ, ಈಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ. ನೀ ನನ್ನ ಜೊತೆ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನಿರಂಜಿ ಮಗಳ್ದಾತಲ್ಲ ನಿನ್ಗೂ ಹಂಗ ಆಗ್ತೈತೆ ನೋಡ್ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು, ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವ್ರಿ, ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ, ಅವ್ನು ಉಳಿಸ್ಬಾರ್ದ್ರಿ, ಎನ್ಕೌಂಟರ್ ಮಾಡ್ಬೇಕು. ಇನ್ನೊಂದ್ ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತ. ಈಗ ನಮ್ಮ ಮಕ್ಕಳ ಜೀವ ಹೋದಂಗ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದ್ ಹೆಣ್ಮಕ್ಳು ಹೋಗ್ಬಾರ್ದು. ಹಂಗ ಆಗ್ತೈತ ಅಂದಿದ್ದಾರೆ ಅವ. ಇವ್ರಿಗೆ ಪೊಲೀಸ್ರಿಗೆ ಹೇಳಿದ್ವಿ, ಅವರೆಲ್ಲ ನಂಬಿಕೆ ಹಂಗ ಓದಿದ್ರಿ. ಫಸ್ಟ್ ಹುಡುಗ ಇವನ್ಗೂ ಬಿಡ್ಬ, ಇಬ್ರಿಗೂ ಬಿಡ್ಬಾರ್ದ್ರಿ. ಅವ್ರಿಗೆ ಪೊಲೀಸರು ಏನಂದ್ರ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ಹೇಳಿದ್ವಿರಿ, ಬಂದ್ ಹೇಳಿದ್ವಿ.
ಬೆದರಿಕೆ ಬಗ್ಗೆ ಮೊದಲೇ ಪೊಲೀಸರಿಗೆ ಕುಟುಂಬಸ್ಥರು ತಿಳಿಸಿದ್ರು ವಿಚಾರವನ್ನ. ಇದೆಲ್ಲ ಮೂಢನಂಬಿಕೆ ಹೋಗಿ ಅಂತ ಪೊಲೀಸರು ಹೇಳಿದ್ರಂತೆ. ಎಂತ ಪೊಲೀಸರು ರೀ, ಇವಾಗ ಬಂದಿದ್ದಾರೆ ಅವ್ರ ಕೆಲಸವನ್ನ ಮಾಡೋಕೆ. ಪವರ್ ಟಿವಿಗೆ ಅಂಜಲಿ ಸಹೋದರಿ ಪೂಜಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆದರಿಕೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಕೂಡ ಏನಕ್ಕೆ ನಿರ್ಲಕ್ಷ್ಯವನ್ನ ಮಾಡಿದ್ರು? ಬೆದರಿಕೆ ಬಗ್ಗೆ ಗಮನಕ್ಕೆ ತಂದ್ರು ಕೂಡ ಅಲ್ಲಿನ ಖಾಕಿ ಅಲರ್ಟ್ ಆಗಿಲ್ಲ. ಇನ್ನೆಷ್ಟು ಈ ರೀತಿಯಾದಂತಹ ಮರ್ಡರ್ಗಳಾಗ್ಬೇಕು ಹುಬ್ಬಳ್ಳಿಯಲ್ಲಿ? ಯುವತಿಯ ಕೊಲೆಗೆ ಪೊಲೀಸರೇ ಕಾರಣರಾದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬೆದರಿಕೆ ಹಾಕಿದಾನೆ ಈ ರೀತಿ ಅಂತ ಮೊದಲೇ ಪೊಲೀಸರಿಗೆ ತಿಳಿಸಿದ್ರು ಕೂಡ ಇದೆಲ್ಲ ಮೂಢನಂಬಿಕೆ ಹೋಗಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಬಾಗ್ಲ ಒಂದ್ಸಲ ತಟ್ಟಿದ ನಾವು ಎಚ್ಚರಾಗ್ಲಿಲ್ಲ, ಎರಡನೇ ಸಲ ತಟ್ಟಿದಾಗ ಎಚ್ಚರಾಗೈತ್ರಿ. ಎಚ್ಚರಾದಾಗ ನಾನು ಬೋಡ್ನಿ ಇದು ಹಾಕೊಂಡು ಹಿಂಗೆ ಎದ್ದು ಬರತ್ತೇನಿ, ಅಕ್ಕ ತಡಿ ನಾ ಬಾಗ್ಲ ತೆಗಿತೇನೆ ಅಂತಂದು ನಾ ತೆಗಿಯಕ್ಕೆ ಮುಂದೆ ಬಂದೇನ್ರಿ. ಅಕ್ಕಿನ ತೆಗ್ದಾಳ ರೀ ಬಾಗ್ಲ. ಎಲ್ಲ ರೀ ಮಲ್ಕೊಂಡಿದ್ವಿ ಎಲ್ಲಾರು ನಮ್ಮ ಹೆಸರು ಯಶೋಧಾರಿ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇನ್ ಏನಾಗ್ಬೇಕು ಇದಕ್ಕೆ? ಇನ್ ಯಾವ ರೀತಿ ರಾಜಕೀಯ ಬಣ್ಣವನ್ನ ಕಟ್ತೀರಿ? ಇದಕ್ಕೆ ಯಾರು ಮಾತನಾಡ್ತೀರಿ? ಈಗ ಎಷ್ಟು ಜನ ಹೋಗಿ ಸಾಂತ್ವನ ಹೇಳ್ತೀರಿ? ದುರಂತ ಏನ್ ಗೊತ್ತಾ, ಘಟನೆ ಆದ್ಮೇಲೆ ಹೋಗಿ ಸಾಂತ್ವನ ಹೇಳೋದ್ರಿಂದ ಏನು ಬರಲ್ಲ. ಮುಂಚೆನೆ ಆ ಕುಟುಂಬ ಪೊಲೀಸರಿಗೆ ಹೇಳಿದೆ ಈ ತರ ಬೆದರಿಸ್ತಾ ಇದ್ದಾನೆ, ಹೆದರಿಸ್ತಾ ಇದ್ದಾನೆ ಅಂತ. ಆದ್ರೂ ಕೂಡ ಪೊಲೀಸರು ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಕಳಿಸಿದಿರಲ್ಲ, ಯಾವ ರೀತಿ ಪೊಲೀಸ್ ಕೆಲಸ ಮಾಡ್ತೀರಿ? ಆರೋಪಿಯ ಫುಟೇಜ್ ಗಮನಿಸ್ತಾ ಇದ್ದೀರಿ, ಗಂಡು ಮಕ್ಳಿಗೂ ಹೇಳೋದು ಯಾಕ್ರಿ? ಹೆಣ್ಮಕ್ಳು ಅವ್ರ ಪಾಡಿಗೆ ಅವ್ರು ಬದುಕಕ್ ಬಿಡಿ. ನಿಮ್ಮ ಸ್ವಾರ್ಥಕ್ಕೆ ಯಾಕೆ ಹೆಣ್ಮಕ್ಳು ಜೀವನವನ್ನ ಬಲಿ ತಗೊಳ್ತಾ ಇದ್ದೀರಿ? ವಿದ್ಯಾರ್ಥಿನಿಯರು ಕೂಡ ಅಷ್ಟೇ, ಕಾಲೇಜಿಗೆ ಹೋಗಿ ಬರುವಾಗ ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀವಿ, ಯಾರ ಜೊತೆ ಸಂಬಂಧ ಬೆಳೆಸ್ತಿದ್ದೀವಿ, ಯಾರ ಸಂಪರ್ಕದಲ್ಲಿದ್ದೀವಿ, ಇದೆಲ್ಲದರ ಬಗ್ಗೆ ಅರಿವಿರಲಿ. ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಅರಿವಿರಲಿ. ಎಷ್ಟು ಈಸಿಯಾಗಿ ಕೊಲೆಗಳು ನಡೀತಾ ಇದೆ ರಾಜ್ಯದಲ್ಲಿ, ಎಷ್ಟು ಸುಲಭನ ಒಬ್ರು ಜೀವ ತೆಗೆಯೋದು, ಅಷ್ಟು ಸುಲಭನ ಒಂದು ಚಾಕು ಹಾಕೋದು ಅಥವಾ ಇನ್ನೇನೋ ಮಾಡೋದು. ಹುಬ್ಬಳ್ಳಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಎಂತ ದುರಂತ ಅಂತ ಹೇಳಿದ್ರೆ ಹುಬ್ಬಳ್ಳಿ ಇವತ್ತು ನಿಜವಕ್ಕೂ ಕೂಡ ಹುಬ್ಬಳ್ಳಿ ಮಾತ್ರ ಅಲ್ಲ, ಎಂಟೈರ್ ಸ್ಟೇಟ್ ಇವತ್ತು ಬೆಚ್ಚ ಬಿದ್ದಿದೆ ಈ ಘಟನೆಯನ್ನ ನೋಡಿ. ಇನ್ನು ನೇಹ ಕೊಲೆ ಪ್ರಕರಣನೇ ಮಾಸ್ ಇರಲಿಲ್ಲ, ಅವಾಗಲೇ ಮತ್ತೊಂದು ಕೊಲೆ ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಆಘಾತ ಆಗುತ್ತೆ. ಖಾಕಿ ಏನು ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ ಸಂತೋಷ್? ಸಿಂಧೂರ, ಏನಂದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತೆ ಆತಂಕಕ್ಕೆ ಒಳಗಾಗಿದೆ. ನೇಹ ಹತ್ಯೆ ಮಾಸುವ ಮುನ್ನವೇ ಇಂಥ ಘಟನೆ ನಡೆದಿದ್ದು ಇಲ್ಲಿನ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಏನು ವಿಶ್ವಾಸ್ ಅಂಜಲಿಯನ್ನು ಪ್ರೀತಿಸ್ತಿದ್ದಂತೆ ಇವತ್ತು ಅವರ ಮನೆಗೆ ಬಂದಿದ್ದ ಅಂಜಲಿ ಕರೆದುಕೊಂಡು ಹೋಗೋಕ್ಕೆ. ಅಂಜಲಿ ನಿರಾಕರಿಸಿದಾಗ ಮನೆಗೆ ನುಗ್ಗಿದಂಥ ವಿಶ್ವಾಸ್ ಈ ಒಂದು ಚಾಕು ಹಾಕಿ ಇದೀಗ ಅಂಜಲಿಯನ್ನು ಕೊಲೆ ಮಾಡಿದ್ದಾನೆ. ಈ ಕೊಲೆ ಇದೀಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನು ಮತ್ತೆ ಬೆಚ್ಚಿ ಬಿಡಿಸಿದೆ. ಇನ್ನೊಂದೇನೆಂದರೆ ನೇಹಾ ಅವರ ತಂದೆಯಾಗಿರುವಂಥ ನಿರಂಜನ್ ಹಿರೇಮಠ್ ಅವರ ವಾರ್ಡ್ನಲ್ಲೇ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯಿಂದ ಇದೀಗ ಮತ್ತೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಆತಂಕಕ್ಕೊಳಗಿದೆ. ಏನಂದರೆ ಈ ಹಿಂದೆ ವಿಶ್ವಾಸ್ ಅಂಜಲಿಗೆ ಧಮಕಿ ಹಾಕಿದ್ದಂತೆ, ನೇಹಾ ಹತ್ಯೆ ಮಾಡಿದ ಹಾಗೆ ನಿನ್ನನ್ನು ಹತ್ಯೆ ಮಾಡ್ತೇನೆ ಅಂತ ಧಮಕಿ ಹಾಕಿದ್ದಂತೆ. ಅವಾಗ ಅಂಜಲಿ ಮನೆ ಕಡೆದವರು ಬೆಂಡಿಗೇರಿ ಠಾಣೆ ಪೊಲೀಸರಿಗೆ ಮೌಖಿಕವಾಗಿ ಹೇಳಿದರು. ಆದರೆ ಇದು ಮೂಢನಂಬಿಕೆ, ಇದನ್ನೆಲ್ಲ ನಂಬೇಡಿ ಅಂತ ಹೇಳಿ ಪೊಲೀಸರು ಏನೋ ಒಂದು ಧೈರ್ಯ ಹೇಳಿ ಕುಟುಂಬಸ್ಥರಿಗೆ ಕಳಿಸಿದ್ದಾರೆ. ಆದರೆ ಇದೀಗ ಇವತ್ತು ಅವತ್ತನೇ ಈ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದರೆ ಈ ಒಂದು ಕೊಲೆ ನಡೀತಿರ್ತಿರಲಿಲ್ಲ. ಸಿಂಧೂರ, ಸಂತೋಷ್, ಈಗ ಎಷ್ಟು ಗಂಟೆಗೆ ಈ ಪ್ರಕರಣ ನಡೆದಿದೆ, ಆರೋಪಿಯ ಶೋಧ ಯಾವ ರೀತಿ ನಡೀತಾ ಇದೆ, ಏನ್ ಹೇಳ್ತಾರೆ ಪೊಲೀಸರು ಇವಾಗ? ಈ ಘಟನೆ ಬೆಳಗ್ಗೆ 5:30 ಸುಮಾರಿಗೆ ನಡೆದಿರುವಂಥದ್ದು. ಬೆಳಗ್ಗೆ 5:30 ಸುಮಾರಿಗೆ ಆರೋಪಿ ವಿಶ್ವಾಸ ಅಂಜಲಿ ಮನೆಗೆ ಹೋಗಿರ್ತಾನೆ. ಅವಾಗ ಬಾಗಿಲನ್ನು ತಟ್ತಾನೆ, ಆದರೆ ಅಂಜಲಿ ಬರೋದಿಲ್ಲ. ಅವಾಗ ಮತ್ತೆ ಬಾಗಿಲು ತಟ್ಟಿ ಬೇರೆ ಹೆಸರು ಹೇಳಿ ಬಾಗಿಲನ್ನು ತೆರೀತಾರೆ. ಅವಾಗ ಅಂಜಲಿ ಮಲಗಿರ್ತಾಳೆ. ಅವಾಗ ಅವಳು ತಂಗಿ ಎಬ್ಬಿಸ್ತಾಳೆ, ವಿಶ್ವಾಸ್ ಬಂದಿದ್ದಾನೆ ಅಂತ. ಯಾಕೆ ಬಂದಿರೋದಾಗಿ ಕೇಳ್ತಾಳೆ. ಇಲ್ಲ, ನನ್ನ ಜೊತೆಗೆ ಬಾ ಅಂತ ಹೇಳ್ತಾನೆ. ಅವಾಗ ಇಲ್ಲ ನಮ್ಮ ಹಾಂ, ಅವಾಗ ಅಂಜಲಿ ಬರದೇ ಇದ್ದಕ್ಕೆ ಈ ಒಂದು ಕೊಲೆ ಮಾಡಿ ಇದೀಗ ಆರೋಪಿ ವಿಶ್ವಾಸ್ ಪರಾರಿಯಾಗಿದ್ದಾನೆ. ಬಂಧಿಸಲು ಈಗಾಗಲೇ ಪೊಲೀಸರು ಪರಿಶೀಲನೆ ನಡೆಸಿದ್ದು ಆರೋಪಿ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಸಿಂಧೂರ, ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರಿಯಾಗಿ ನಿಜವಾಗ್ಲೂ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಇದು ರಾಜಕಾರಣಿಗಳಿಗೂ
ಪೊಲೀಸರಿಗೂ ಎಲ್ರಿಗೂ ಒಂದು ದೊಡ್ಡ ಪಾಠ ಆಗಬೇಕು. ನೇಹ ಹತ್ಯೆ ಪ್ರಕರಣದಲ್ಲಿ ಆರೋಪಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನ ವಿಧಿಸದಿದ್ರೆ ಇವತ್ತು ಮತ್ತೊಂದು ಪ್ರಕರಣ ನಡೀತಾ ಇರಲಿಲ್ಲ. ಇನ್ನಾದರೂ ರಾಜ್ಯ ಸರ್ಕಾರ, ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನು ಹದಗೆಟ್ಟಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಎಲ್ಲಿ ಪರ್ಫೆಕ್ಟ್ ಆಗಿದೆ ಸರ್? ಮತ್ತೆ ಮತ್ತೆ ಯುವಕರು ಈ ರೀತಿಯಾದಂತ ಧೈರ್ಯ ಮಾಡ್ತಾ ಇದ್ದಾರೆ, ಕೊಲೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ದಿಸ್ ಇಸ್ ನಾಟ್ ಅ ಈಸಿ ಥಿಂಗ್. ಇದನ್ನ ಸುಮ್ಮನೆ ಬಿಡುವಂತ ವಿಚಾರ ಅಲ್ಲ. ಭಯ ಇಲ್ಲ ಅವ್ರಿಗೆ, ಪೊಲೀಸರು ಭಯ ಇಲ್ಲ, ಕಾನೂನಿನ ಭಯ ಇಲ್ಲ. ಮತ್ತೆ ಉಡಾಫೆ ಹೇಳಿಕೆಗಳನ್ನ ಕೊಡಬೇಡಿ. ಅವರಿಬ್ರು ಮಧ್ಯೆ ಪ್ರೀತಿ ಇತ್ತು, ಅದಾಯ್ತು ಇದಾಯ್ತು ಅಂತ, ವಾಟ್ ಎವರ್ ಇಟ್ ಮೇ ಬಿ, ಪೊಲೀಸರು ಭಯ ಇಲ್ಲ, ಕಾನೂನಿನ ಭಯ ಇಲ್ಲ. ಪೊಲೀಸರಿಗೆ ಮೊದಲೇ ದೂರು ಕೊಟ್ಟರು, ಅವ್ರ ಅದ್ರ ಬಗ್ಗೆ ಗಮನಿಸಿಲ್ಲ ಅಂತಂದ್ರೆ ಇವತ್ತು ಆ ಕುಟುಂಬಕ್ಕೆ ಯಾರು ಧೈರ್ಯವನ್ನು ಹೇಳೋರು ಯಾರು? ಅಥವಾ ಇದನ್ನ ನೋಡಿ ಕಂಗೆಟ್ಟಿರುವಂತಹ ಬೇರೆ ಬೇರೆ ಹೆಣ್ಮಕ್ಳಿಗೆ ಧೈರ್ಯ ಹೇಳೋರು ಯಾರು? ಹೇಗೆ ಧೈರ್ಯವಾಗಿ ಹೇಗೆ ಹೆಣ್ಮಕ್ಳು ಓಡಾಡೋದು? ಕೊಲೆಯಾದಂತ ಅಂಜಲಿಯ ಫುಟೇಜ್ ಗಮನಿಸ್ತಾ ಇದ್ರಿ. ಇನ್ನೂ ಬಾಳಿ ಬದುಕಬೇಕಾಗಿದ್ದಂತ ಹೆಣ್ಮಗ್ಳು ರೀ, ಏನೇನು ಕನ್ಸು ಕಟ್ಕೊಂಡಿದ್ಲೋ ಏನೋ? ಯಾಕೆ ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ವಾ? ಅವ್ರಿಗೆ ಬೇಕಾದ ಬದುಕನ್ನ ಆರಿಸ್ಕೊಳ್ಲಿಕ್ಕೆ ಕರೆದಿದ ತಕ್ಷಣ ಹೋಗ್ಬಿಡ್ಬೇಕಾ? ಮೈಸೂರಿಗೆ ಬಾ ಅಂದ್ರೆ ಹೋಗ್ಬಿಡ್ಬೇಕಾ? ಏನ್ ಹುಚ್ಚಾಟನೋ ಇದು, ಯಾವ ಇದು ಪ್ರೀತಿ ಅಲ್ಲ, ಇದು ಇದು ಸೈಕೋ ನೇಚರ್, ಇದು ಸ್ಯಾಡಿಸ್ಟ್ ನೇಚರ್. ಇದು ಪ್ರೀತಿಯನ್ನು ಬಣ್ಣ ಕಟ್ಲೇಬಾರ್ದಿಂತದಕ್ಕೆಲ್ಲ. ಯಾವ್ದ್ರಿ ಪ್ರೀತಿ? ಸಾಯಿಸೋದು ಪ್ರೀತಿನ? ಇಷ್ಟು ಕ್ರೂರತ್ವ ಮೆರೆಯೋದು ಪ್ರೀತಿ ಅಂತ ಅನ್ಸುತ್ತಾ?